şey sorar. ಯಾಕಂದ್ರೆ ಎಲ್ಲ
ಪೂಜ್ಯ ಗುರುಗಳವರ ಆಶೀರ್ವಚನ ಅಲ್ಲೇ ನಡೀತಾ ಇದೆ. ಅದಕ್ಕೆ ಇವಾಗ ನಮ್ಮ ಹಿರಿಯರಾಗಿರ್ತಕ್ಕಂಥ ಶಾಸ್ತ್ರಗಳು ಇವತ್ತು ತಿಳಿಸ್ತಾ ಇದ್ದಾರೆ. ಮಾತನಾಡೋದಿಲ್ಲ ನಾನು ಮಾತಾಡುವುದೆಲ್ಲ ನಮ್ಮ ಅರ್ಥ ಆಗ್ತಿದ್ದಾರೆ. ಅದಕ್ಕೆ ಈ ಪದ ಮಾಡುವುದಂದ್ರೆ ನಮ್ಮ ಪರಮಗುರು ಕುಮಾರ ಸ್ವಾಮಿ ಅವರಿಗೆ ಮತ್ತು ನಮ್ಮ ವಿದ್ಯಾಗುರು ಪಂಚಾಕ್ಷರ ಗುರು ಅವರಿಗೆ ಚಲೇ ಪಂಚಾಕ್ಷರ ಗುರುಗಳವರೆಲ್ಲ ಕುಮಾರ ಪಕ್ಷಗಳವರು ಬಹಳ ಕಷ್ಟಪಟ್ಟು ವಿದ್ಯಾ ಕಲಿಸಿದರು. ಅವರಿಗಿಂತಲೂ ಕಷ್ಟಪಟ್ಟು ವಿದ್ಯಾ ಕಲಿಸಿ ಅಷ್ಟು ಕಷ್ಟ ನಮ್ಮ ರಾಜ್ಯ ಯಾಕಾಗಿಲ್ಲ ಅಲ್ಲಿನಾಗ ಒಂದು ಆಶ್ರಮ ಸ್ಥಾಪಿತವಾಯಿತು. ಅಂದರೆ ನಮ್ಮ ವಸತಿ ವಿದ್ಯಾ ಪುಕ್ಕಟಿಗೆ ಹಾಕಿ ನಿರ್ವಂಚವನ್ನ ಶಕ್ತಿ ಅವರಿದ್ದಾಗಲೇ ಬಂದು ನಮ್ಮ ಜಮ್ಮಜಿಲ್ಲೆಯ ಸಿದ್ದರಾಮರವರು ಕಲಿತು ಸಿದ್ದರಾಮರೇ ಆದರೆ ಆ ಕೇಳು ಇದಕ್ಕಾಗಿ ಆಶ್ರಮವನ್ನು ತೆಗೆದಿದ್ದಾರೆ. ಇದು ನೀವು ಮೂರವೇ ಕೀರ್ತಿ ಯಾಕೆ ಅವರ ಸಂಗೀತ ಶಾಸ್ತ್ರೀಯ ಸಂಗೀತದಲ್ಲಿ ಮುಖ್ಯವಾಗಿ ವಚನ ಸಂಗೀತವನ್ನು ಆರಿಸಿಕೊಂಡೆ ಅವರು ನಿಮ್ಮ ಮೂರು ಕೀರ್ತಿಯನ್ನು ಬೆಳೆಸಿದರು. ಸಿದ್ದರಾಮ ಜಮ್ಮಿದ್ದೀನಿ ಅಂತ ಅವರ ಹೆಸರು ಅವರಿಂದ ನಿಮ್ಮ ಹೆಸರು ದಿಲ್ಲಿವರೆಗೂ ಪ್ರಚಾರ ಹೊಂದಿದೆ. ಅಂದಮೇಲೆ ಇದರಂತೆ ಅಣ್ಣವರವರು ಮಾಡಿಕೊಳ್ಳುವಂತಲೇ ಆ ಆಶ್ರಮದ ಉದ್ದೇಶ. ಯಾರ ಮಕ್ಕಳಿದೆ ಕಣ್ಣಿದ್ದವರಿದೆ ಕಣ್ಣಿದ್ದವರಿಗಂತೂ ಮುಖ್ಯ ಸ್ಥಾನ ಅದು ಕಣ್ಣಿದ್ದವರಿಗೆ ಸಂಗೀತವೇ ಕಣ್ಣು ಅವ್ರ ಮಕ್ಕಳ ವಿದ್ಯಾಸ ಸಾಧಿಸಿರುತ್ತ ಸಾಧಿಸಿದ್ರೂ ಇರ್ತಾರೆ ನಾವು ಆಗುವ ಅದಕ್ಕೆ ಸಂಗೀತವನ್ನು ಸಂಗೀತದ ಆಶಯವನ್ನು ಕಲಿದ್ದೆ ನೆನಕ್ಕಾಗಿ ಅಂದರೆ ಕುಡುಬರಿಗೆ ಕುಟುಂಬವಾಗಿ ಕಾಲಕ್ಕೆ ಬರೋದ್ರೆ ಈ ಭಿಕ್ಷ ಬೆಳೆಸಿದ್ರು ಇಂಗ್ಲೀಷ್ ಕಾಲ ಅದು ಸರ್ಕಾರ ಇಂಗ್ಲೀಷ್ ಸರ್ಕಾರ ಆ ಕಾಲದಲ್ಲಿ ನಮ್ಮ ಪರಮಗುರು ಅಂದರೆ ಕುಮಾರ ಮನಸ್ಸಿನಲ್ಲಿ ಗದ್ದಿನವರು ಕೊಟ್ಟುಕೊಂಡರು ಅವರ ಅಪ್ಪಿಸಿಕೊಂಡು ಮತ್ತು ಅವರ ವಿದ್ಯೆಯನ್ನು ಕಲಿಸಿ ಪಂಚಾಕ್ಷರಿ ಅಂತ ಹೆಸರಿಟ್ಟು ಅವರನ್ನು ಪಂಚಾಕ್ಷರಿ ಮಂತ್ರ ಸ್ವರೂಪರನ್ನಾಗಿ ಮಾಡಿದರು. ಮಾಡಿ ಮೂರು ಪೂಜೆಯಾಗಿ ಮಾಡಿ ಸಂಗೀತ ಪ್ರಚಾರವನ್ನು ಮಾಡಿಸಿದ್ರು. ಕೊನೆಗೆ ಬಂದವರು ಬೆಂಗಳೂರಿನಲ್ಲಿ ಉತ್ತಮ ಮಾಡಿದರು. ಅಲ್ಲೇ ಆಶ್ರಯ ಕೊಟ್ಟರು ಅವರು ಕುಮಾರೇಶ್ವರದ ಕೃಪ ಅಂತ ನಮಗೆ ವಿಚಾರಿಸಿದ್ದ ನಾವು ಅವರು ಯಾರು ಅಂದರೆ ಬಸಕಿಯರು ಏನಲ್ಲ ಅವರ ಮನೆದೇವರು ಇದು ಮಹೇಶ್ವರ. ಅದಕ್ಕೆ ಅಲ್ಲಿ ಒಂದು ಎಕರೆ ಕೊಟ್ಟರು ಇಲ್ಲಿಯೇ ಗುರುಗಳು ಭೇಟಿಯಾಗಲಿ ಅಂತ ಹೇಳಿಕೊಂಡು ವ್ಯವಸ್ಥೆ ಮಾಡಿದರು. ಎಲ್ಲರಿಗೂ ಬೆಳಗ್ಗೆ ಕೇಳಿಕೊಂಡು ಈಶ್ವರನ ಹೆಸರಿನಿಂದ ಇದು ಆಶಯವಾಯಿತು. ಅದು ಅವರಿದ್ದಾಗಲೂ ಅದೇ ಕೆಲಸ ಮಾಡಿದರು.
Thank you.